ಫಾರ್ವರ್ಡ್ ಮಾಡ್ತೀನಿ, ಒಂದು ಒಳ್ಳೆ ಕಂಪ್ನಿಗೆ ನಾನು ನಿಮ್ಮ ಪ್ರೊಫೈಲ್ನ ಫಾರ್ವರ್ಡ್ ಮಾಡ್ತೀನಿ, ನಿಮ್ಮ ಕೆಲಸಕ್ಕೆ ನಾನು ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ನಾನು ಅವಾಗಲೂ ಕೇಳಿದೆ ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಹೇಳಿ. ಈ ಜೆನ್ಯೂನ್ ಸ್ವಾತಿ ಮಿಶ್ರಾ ಅಂತ. ಹಾಂ, ಸ್ವಾತಿ ಮಿಶ್ರಾ ಅಂತ. ಇವೆಲ್ಲ ಫೋನ್ ಪೇ ನಲ್ಲಿ ಹಾಕಿದ್ರೆ ಫೋನ್ ಪೇನ ಗೂಗಲ್ ಪೇ ಯೋನೋದಲ್ಲಿ ಮಾಡ್ಕೊಂಡ್ರು ಸರ್? ಯೋನೋ ಯೋನೋ ಬ್ಯಾಂಕ್ ಅಲ್ಲಿ ಯೋನೋ ಬ್ಯಾಂಕ್ ಬ್ಯಾಂಕ್ SBI ಬ್ಯಾಂಕ್ ಇಂದ ಯೋನೋ ಹಾಕಿದ್ರು. ಎರಡು ಮಾಸದಲ್ಲಿ ಬೇರೆ ಹತ್ರ ಮಾಡ್ಸಿದ್ರು. ಹಾಂ, ಅಲ್ಲ ನೀವು ಅಷ್ಟಕ್ಕೆ ಒಂದು ದುಡ್ಡೆಲ್ಲ ಹೆಂಗೆ ಹಾಕಿದ್ರಿ? ತೋರಿಸಿ ಆಯ್ತು, ತೋರಿಸಿ ಎಷ್ಟೆಷ್ಟು ಹಾಕಿದ್ರಿ ಒಂದೊಂದು ಸತಿ ಅಂತ. ಫಸ್ಟು ಅದು ಆಗಲಿಲ್ಲ, ಟ್ರಾನ್ಸಾಕ್ಷನ್ ಲಿಮಿಟ್ ಇದು ಅವ್ರದ್ದು ಅಕೌಂಟು ಅಕೌಂಟ್ ಡೀಟೇಲ್ಸಾ? ಓಕೆ, ಎಸ್ ಬ್ಯಾಂಕು ನಾಸಿಕ್. ಓಕೆ, ಅದು ಆಗಲಿಲ್ಲ ಸರ್, ಟ್ರಾನ್ಸಾಕ್ಷನ್ ಲಿಮಿಟ್ ಮುಗೀತು ಅಂತ ಹೇಳಿ ಇನ್ನು ಇದು ಕೊಟ್ಟರು. ನಂದು ಈ ಥರ ಬಂತು, ಹೇಳಿದೆ ಫೇಲ್ಡ್ ಆಗಿದೆ ಅಂತ. ನೀವು ಯಾಕೆ ಅಮೌಂಟ್ ಹಾಕಿದ್ರಿ ಅಂದರೆ ಟಾಪ್ ಅಪ್ ಮಾಡಿ ಅಕೌಂಟ್ನ, ಆಮೇಲೆ ಅದು ವಿಡ್ರಾ ಆಗುತ್ತೆ ನಿಮ್ಗೆ, ಅದೇನು ನಾವು ಇಟ್ಕೊಳ್ಳಲ್ಲ ಅಂತ ಹೇಳಿದ್ರು. ಟೆನ್ ತೌಸಂಡ್ ಆಗಿದ್ದು ನನಗೆ ಡೀಟೇಲ್ಸ್ ಈ ಥರ ತೋರಿಸಿದ್ರು, ಇದನ್ನು ಕಳಿಸಿ ಯಾವ ಟೈಮಲ್ಲಿ ಕಳಿಸಿದ್ರಿ, ಮಾಡರ್ನ್ ಎಂಟರ್ಪ್ರೈಸ್ ನನ್ನ ಅಕೌಂಟಿಂದಲೇ ಕಳಿಸಿದ್ರು. ಫಸ್ಟ್ 10,000 ಸ್ಟಾರ್ಟ್ ಮಾಡಿದ್ರು, ಟಾಪ್ ಅಪ್ ಮಾಡಿ. ಟೋಟಲ್ ಎಷ್ಟು? ಟೋಟಲ್ ಹೀಗೆ. ಆಮೇಲೆ ಈ ಥರ ಅವ್ರು ಅಂದರು ನಿಮಗೆ ಡೆಲಕ್ಸ್ ಬಂದರೆ 6% ಕಮಿಷನ್ ಜಾಸ್ತಿ ಬರುತ್ತೆ ಅಂತ ಎಲ್ಲ ಹೇಳಿದ್ರು. ಅವಾಗ ಇಷ್ಟು ಮಾಡಿದಾಗ ನನಗೆ ಒಂದು ಸೆಟ್ ಆದ ತಕ್ಷಣ ಈ ಥರ ಬಂತು. ಮತ್ತೆ ಸ್ಟಾಪ್ ಆಯಿತು ಮೇಡಮ್ ಸರ್, ಅದು ಸ್ಟಾಪ್ ಆಯಿತು, ಡೆಲಕ್ಸ್ ಬಂದಿದ್ದಕ್ಕೆ ಸ್ಟಾಪ್ ಆಯಿತು. ಈ ಥರ ಕಂಗ್ರ್ಯಾಚುಲೇಷನ್ ಆನ್ ರಿಸೀವಿಂಗ್ ಡೆಲಕ್ಸ್ ಆರ್ಡರ್, ಪ್ಲೀಸ್ ಕಾಂಟ್ಯಾಕ್ಟ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿ ಹೇಳಿದ್ರು. ಮತ್ತೆ ಅಕೌಂಟ್ನ ಟಾಪ್ ಅಪ್ ಮಾಡಿ ಅಂತೆಲ್ಲ ಹೇಳಿದ್ರು. ಓಕೆ, ಅದು 10,000 ಆದಮೇಲೆ ಮತ್ತೆ 15,000 ಹಾಕೋಕ್ಕೆ ಹೇಳಿದ್ರು. 15,000 ಈ ಅಕೌಂಟಿಗೆ ಹಾಕಿದ್ರು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ, ಈಗ ಫಸ್ಟ್ 10,000 ಹಾಕಿದ್ರಲ್ಲ, ನಿಮ್ಗೆ ಅಮೌಂಟ್ ಬಂದಿತ್ತು ಅವಾಗ? ಹಾಂ, ಅಂದರೆ ಕೆಲಸ ಅದನ್ನ 90 ಹೋಟ್ಲ್ ಆರ್ಡ್ರ್ ಮಾಡ್ಕೊಡೋದಿತ್ತಲ್ಲ, ಅದು ಮಧ್ಯದಲ್ಲಿ ಒಂದು ಕಡೆ ಬಂತು. ನೀವು ಹೆಂಗೆ ನಂಬಿದ್ರಿ ಅಮೌಂಟೇ ಬರ್ದಂಗೆ? ಅಂದರೆ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ಬರುತ್ತೆ, 90 ಆರ್ಡ್ರ್ ಮಾಡಿದಾಗ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಮಧ್ಯೆ ಮಧ್ಯೆ ಕೇಳಿದೆ ಯಾಕೆ ಬಂತು ಈಗ? ಇಲ್ಲ, ಇದು ಡೆಲಕ್ಸ್ ಆರ್ಡ್ರ್, ಅದಕ್ಕೆ ಇದನ್ನು ಹೇಳಿದ್ರು ಅವರು ನಿಮಗೆ, ಕಂಗ್ರ್ಯಾಚುಲೇಷನ್, ನೀವು 6% ಕಮಿಷನ್ ಜಾಸ್ತಿ ತೊಗೊಳ್ತೀರ ಇವಾಗ, ಡೆಲಕ್ಸ್ ಬಂದಷ್ಟು ನಿಮ್ಮ ನೆಗೆಟಿವ್ ನೀವು ಟಾಪ್ ಅಪ್ ಮಾಡಿದಷ್ಟು ಡೆಪಾಸಿಟ್ ಮಾಡಿದಷ್ಟು ನಿಮ್ಗೆ ಬರುತ್ತೆ ಅಂತ ಹೇಳಿದ್ರು. ಬಿಡು ಹಾಕಿದೆ ಅವಾಗ ನಾನು, 15,000 ಹಾಕಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ. ಆಮೇಲೆ ನಿಮ್ದು ಕಳಿಸಿದೀವಿ ಟ್ರಾನ್ಸಾಕ್ಷನ್ ಫಿನಾನ್ಸ್ ಟೀಮ್ಗೆ, ಅದು ವೆರಿಫೈ ಆದ ತಕ್ಷಣ ಹಾಕ್ತೀವಿ ಅಂತ. ಮತ್ತು ಈ ಥರ 15,000 ಇದಾಗಿ ಯುವರ್ ನೆಗೆಟಿವ್ 15,000 ಅಂತೆಲ್ಲ ಹೇಳಿ ಹೈಯೆಸ್ಟ್ ಅಮೌಂಟ್ ಹಾಕಿದ್ರಲ್ಲ ಅದು ತೋರಿಸಿ. ಕ್ಯಾಮ್ರಾ ಹಿಂದೆ ಬ್ರೋ, ಅದು ತೆಗಿರೋದು. ಫಸ್ಟ್ ಏನು ಹಾಕಿದ್ರು ಮೆಸೇಜು? ಗುಡ್ ಮಾರ್ನಿಂಗ್ ಅಂತ. ಹಲೋ, ಹ್ಯಾವ್ ಅ ಗುಡ್ ಡೇ ಅಂತ ಹೇಳಿ ಹಾಕಿ. ವರ್ಕ್ ಫ್ರಮ್ ಹೋಮು, ಯಾವುದೇ ಎಕ್ಸ್ಪೀರಿಯೆನ್ಸ್ ಬೇಡ, ಫ್ಲೆಕ್ಸಿಬಲ್ ಟೈಮು, ಒಂದು ದಿನಕ್ಕೆ 2,800 5,600 ದುಡಿಬೋದು ಅಂತೆಲ್ಲ ಹೇಳಿ. ನೆಕ್ಸ್ಟ್ ಏನು ಹಾಕಿದ್ರು ಮೆಸೇಜ್? ನೆಕ್ಸ್ಟು ಅವಳ ನಂತರ ಒಬ್ಳು ಅರಗಲ ಅಂತ, ಅವಳು ಅದು ಟೆಕ್ಸ್ಟ್ ತೋರಿಸಿ ಮೇಡಮ್. ಟೆಕ್ಸ್ಟ್ ಏನು ಮೆಸೇಜ್ ಮಾಡಿ? ಅದ್ರ ಓಕೆ, ಯುವರ್ ಡೈಲಿ ಸ್ಯಾಲ್ರಿ ವಿಲ್ ಪೇ ಫಾರ್ ವಿವಾ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳಿ, ಯಾವ್ದಿದೆ ಅಕೌಂಟ್ ಅಂತ ಕೇಳಿದ್ಲು. ನಂದು ಯಾವ್ದು ಅಕೌಂಟ್ ಇದೆ ಅದು ಹೇಳಿದೆ. ಸೊ ಓಕೆ, ವಿ ವಿಲ್ ರಿಲೇಟ್ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನಾನು ಕಳಿಸ್ತೀನಿ, ಡೆಮೋ ವರ್ಕ್ನ ಒಬ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ದು. ಸೊ ನಾನು ನಿಮ್ಮ ಪ್ರೊಫೈಲ್ನ ಕಳಿಸಿದ್ದೀನಿ, ಸ್ವಲ್ಪ ಟೈಮಲ್ಲಿ ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಇಷ್ಟ ಆಯಿತು ಇವ್ರ ಹತ್ರ. ನೆಕ್ಸ್ಟ್ ನಾನು ಅವ್ರು ಯಾರು ಅಂತ ಗೊತ್ತಿಲ್ಲ, ಇನ್ನೊಬ್ಳು ಅರೇಬಲ ಅಂತ ಇವಳು, ಬಟ್ ಇವಳಿಗೆ ಮೊನ್ನೆ ಫೋಟೋ ಎಲ್ಲ ತೆಗ್ದಿದ್ದಾಳೆ, ನಿನ್ನೆ ತೆಗ್ದಾಳೆ, ತುಂಬ ಇದು ಮಾಡ್ಕೊಂಡು ನನ್ನ ಫುಲ್ ಎಲ್ಲ ಇವಳಿಂದ ಸರ್ ತುಂಬ ಮೋಸ ಹೋಗಿದ್ದು ನಾನು. ಅವಳ ಫೋಟೋಸ್ ಎಲ್ಲ ತೆಗ್ದಾಳೆ ನಿನ್ನೆ, ಮತ್ತು ಎಲ್ಲ ಲಾಸ್ಟ್ ಸೀನು ಕೂಡ ತೆಗ್ದಿದ್ದಾಳೆ. ಅವ್ರ ಫೋಟೋ ನಂತರ ಇದೆ ಸರ್. ಅದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿರೋದಾ? ಇಷ್ಟೊಂದು ಚಾಟ್ ಮಾಡಿದ್ರು ಅವ್ರ ಜೊತೆಗೆ? ಹಾಂ ಸರ್, ಅಂದರೆ ಅವಳು ಅದೇ ಪೇ ಮಾಡೋಕ್ಕೋಸ್ಕರ ಇವಳೇ ನನಗೆ ನನ್ನ ಮೈಂಡ್ ವಾಶ್ ಮಾಡಿದ್ದು ಇವಳೇ ಸರ್. ಇವಳು 1 ಮಂತ್ ಹಿಂದೆಯಿಂದ ಇದು ನಡೀತಾ ಇದೆ. 1 ಮಂತ್ ಹಿಂದೆ? ಅಲ್ಲ ಮೇಡಮ್, ಇಷ್ಟೆಲ್ಲ ಗೊತ್ತಿದ್ರು ನೀವು? ಇವಾಗೆಲ್ಲ ಆನ್ಲೈನ್ ಎಲ್ಲ ಸುಳ್ಳು ಅಂತ ಗೊತ್ತಿದ್ರು. ಅಂದರೆ ಅವಳು ನನಗೆ ಎಲ್ಲ ಪ್ರೂಫ್, ನಾನೇನು ಟ್ರಾನ್ಸಾಕ್ಷನ್ ಮಾಡಿದ್ದೆ ಅದನ್ನು ಹಾಕಿದ ತಕ್ಷಣ ಅವ್ರ ಕಸ್ಟಮರ್ ಸಪೋರ್ಟ್ ಅಂತ ಸರ್ವಿಸ್ ಇದೆ, ಅವರು ನಿಮ್ದು ಹಾಕಿದ್ನ ಅಪ್ಡೇಟ್ ಮಾಡಿ ನಮ್ಮ ಅವ್ರದ್ದೆಲ್ಲ ಅವರೇ ಅವರು, ಅದು ನನಗೆ ಗೊತ್ತಾಗಿಲ್ಲ. ಅವು ಎಲ್ಲ ಫುಲ್ ನೀವು ಇಂಜಿನಿಯರ್ ಓದಿದ್ದೀನಿ ಅಂತೀರೋ, ಟೆಕ್ನಿಕಲ್ ಹೆಂಗೆ ಮಾಡ್ತಾರೆ? ಜಸ್ಟ್ ಒಂದು OTP ಇಟ್ಕೊಂಡೆ ಬ್ಯಾಂಕಲ್ಲಿ ಇರೋದೆಲ್ಲ ಎತ್ಬಿಡ್ತಾರೆ. ನೀವು ಡೈಲಿ ಚಾರ್ಜ್ ಮಾಡ್ತಿದ್ರಾ? ಎಷ್ಟು ಮಾಡಿದಾರೆ ನೋಡ್ರಿ.
ಮನೇಲಿ ಏನು ಕೆಲಸನೇ ಮಾಡ್ತಿಲ್ಲ, ಅದೇ ಚಾಟ್ ಹೆಂಗೆ ಅವ್ರದ್ದು ನೋಡೋದು, ಇವ್ರ ಮೆಸೇಜ್ ಮಾಡೋದು. ಅಂದರೆ ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ ಆಗಿದ್ದೆಲ್ಲ ಅವ್ರು ತೋರಿಸ್ತಾ ಇದ್ರು. ಅದು ಫ್ರಾಡ್ ಮೇಡಮ್. ಅವು ದುಡ್ಡು ಎಷ್ಟು ಕಟ್ತ್ರಿ ಈಗ ನೀವು? ನಾನು 14.5 ಲಕ್ಷ ವರೆಗೂ ಅವರು ಪಾರ್ಟ್ ಪಾರ್ಟ್ ಆಗಿ ಪೇ ಮಾಡಿಸ್ಕೊಂಡಿದ್ದಾರೆ. ನೀವು ಫೋನ್ಪೇ ಮಾಡಿದ್ರಲ್ಲ ನಿಮಗೆ ಸ್ಟಾರ್ಟಿಂಗ್ ಏನಾದ್ರು ಅಮೌಂಟ್ ಬಂತ? ಒಂದ್ಸತಿ ಒಂದ್ಸಲ ಮಾಡಿದಾಗ ಬಂತು. ಅವ್ರು ಸ್ವಾತಿ ಮಿಶ್ರಾಯಿಂದ ಈ ಥರ ಎಲ್ಲ ಬಂದಿದೆಯಲ್ಲ, ಇದು ನೀವೇನಾ ಅಂತ ಅವ್ಳು ಫಸ್ಟ್ ನಾನು ಕನ್ಫರ್ಮ್ ಮಾಡಿಕೊಂಡ್ಳು. ರಿಸೀವ್ಡ್ ಯುವರ್ ಕಾಂಟ್ಯಾಕ್ಟ್, ಅವರಿಂದ ನಾವು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತೊಗೊಂಡಿದ್ದೀವಿ ಸ್ವಾತಿ ಮಿಶ್ರಾಯಿಂದ ಅಂತ ಎಲ್ಲ ಹೇಳಿ, ಆಮೇಲೆ ನಿಮ್ಮ ಹೆಸರು ಎಲ್ಲ ಕೇಳ್ಕೊಂಡ್ಳು, ಇದರೆಲ್ಲ ನೈಸ್ ಮೀಟ್ ಯು ಅಂತೆಲ್ಲ ಹೇಳ್ಕೊಂಡು ನನ್ನ ವರ್ಕ್ ಪ್ರೋಸೆಸ್ ಹೇಳ್ತೀನಿ. ಇದು ನಮ್ಮದು ಡ್ರೀಮ್ ಹೋಟೆಲ್ ಗ್ರೂಪ್ ಕಂಪನಿಯಿಂದ ನಾವು ನಿಮಗೆ ವರ್ಕಿಗೆ ಪ್ರಮೋಟ್ ಮಾಡ್ತಿದ್ದೀವಿ, ನಮ್ಮ ವರ್ಕ್ನ ನೀವು ಪ್ರಮೋಟರ್ ಆಗಿ ನಿಮ್ಮನ್ನ ತೊಗೊಳ್ತಿದ್ದೀವಿ ಅಂತೆಲ್ಲ ಹೈರ್ ಮಾಡ್ತೀವಿ ಅಂತೆಲ್ಲ ಹೇಳಿ, ಫಸ್ಟ್ ಡೇ ನಿಮಗೆ 1000 ರಿಂದ 1300 ದುಡಿಬೋದು ಅಂತ ಹೇಳಿ. ಆಮೇಲೆ ನಾನು ಓಕೆ, ನನಗೆ ಏನು ನಾನು ಪೇ ಮಾಡಲ್ಲಲ್ಲ ಅದಕ್ಕೆ ನಾನು ಓಕೆ ಅಂತ ಎಸ್ ಅಂತ ಕೊಟ್ಟೆ. ಇದು ನಮ್ಮದು ವರ್ಕಿಂಗ್ ಪ್ರೊಫೈಲು, ಈ ಥರ ಎಲ್ಲ ಇದು ನಮ್ಮದು ಡ್ರೀಮ್ ಹೋಟೆಲ್ ಆರ್ಡರ್ .com ಅಂತೇಳಿ ನನ್ನ ನಂಬರ್ನ ಐಡಿಯಾಗಿ ತೊಗೊಂಡು ನನ್ನ ಪಾಸ್ವರ್ಡ್ ಇಟ್ಕೊಂಡು ಎಲ್ಲ ಇದು ಮಾಡಲು ನನಗೆ ಐ ಡಿ ಕೊಟ್ಟಲು, ನೀವು ಎಂಟ್ರಿ ಆಗಿ ಅಂತ. ಈ ಆ ಥರ ಫ್ರಂಟಲ್ಲಿ ಈ ಥರ ಬಂತು ಅಲ್ಲಿ ನಾನು ಎಂಟ್ರಿ ಮಾಡಿದಾಗ ಅಲ್ಲಿ. ಆಮೇಲೆ ಅಲ್ಲಿ ಹೇಗೆ ಮಾಡಬೇಕು ಅಂತಲೂ ಹೇಳಿದ್ಲು, ಕ್ಲಿಕ್ ಆರ್ಡ್ರ್ ಇಲ್ಲಿ ಆರ್ಡ್ರ್ ಮಾಡಿ ಈ ಥರ ಎಲ್ಲ ಲಿಂಕ್ ಮಾಡಿ ಅಂತೆಲ್ಲ ಹೇಳಿ. ಆಮೇಲೆ ಸಬ್ಮಿಟ್ ಮಾಡಬೇಕಾ? ನಾನೇನು ಪೇ ಮಾಡಲ್ಲ ಅಂತ ಅವಳಿಗೆ ಮುಂಚೆನೇ ಹೇಳಿದೆ, ನಾನು ವರ್ಕ್ ಮಾಡ್ತಿಲ್ಲ, ನಾನು ಆ್ಯಕ್ಚುಲಿ ಜಾಬ್ ಹುಡುಕ್ತಿರೋದು ಏನಾದರೂ ಅರ್ನ್ ಮಾಡೋಕ್ಕೆ ಅಂತ. ಇಲ್ಲ, ನೀವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ 1000 ರುಪೀಸ್ ಬೋನಸ್ ಇರುತ್ತೆ, 30 ಒಂದು ದಿನಕ್ಕೆ, ಈಗ ಇವಾಗ ಸದ್ಯಕ್ಕೆ ನೀವು 30 ಆರ್ಡ್ರ್ ಮಾಡಿ ನಿಮ್ಗೆ ನಾನು ಪೇ ಮಾಡ್ತೀನಿ ಅಂತೆಲ್ಲ ಹೇಳಿದ್ಳು. ಇದು ಟ್ರಯಲ್ ವರ್ಕ್ ಅಂತ ಹೇಳಿ ಫಸ್ಟ್ ಡೇ ನನಗೆ ಎಷ್ಟು ಅರ್ನ್ ಆಗಿದೆ ಅಂತ ತೋರಿಸ್ಕೊಟ್ಲು ಈ ಥರ. ಅಂದರೆ ಆಮೇಲೆ ನಾನು 1000 ನಾನು ವಿಡ್ರಾ ಮಾಡಿಲ್ಲ, ಅದರಲ್ಲಿ ಮಿನಿಮಮ್ ಈ ಥರ ಅಕೌಂಟ್ ಬೈಂಡ್ ಮಾಡೋಕ್ಕೂ ಕೂಡ ಇಲ್ಲಿ ಡೀಟೇಲ್ಸ್ ಇಲ್ಲಿ ಹಾಕಿ ಅಂತ ಹೇಳಿದ್ರು. ನನ್ನ ಬ್ರದರ್ ಅಕೌಂಟ್ 0 ಬ್ಯಾಲೆನ್ಸ್ ಇತ್ತು, ಅದಕ್ಕೆ ನಾನು ಇಲ್ಲಿ ಹಾಕಿದೆ. ಹಾಕಿ ನಿಮ್ದು ಈ ಥರ ಪೇ ಆಗುತ್ತೆ, ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಸೆಂಡ್ ಮಾಡಬೇಡಿ ಅಕೌಂಟ್ನ, ನಿಮ್ಮ ಪ್ಲಾಟ್ಫಾರ್ಮಲ್ಲೇ ನಿಮ್ಮ ಅಕೌಂಟ್ನೆಲ್ಲ ಚೇಂಜ್ ಮಾಡಿಸ್ಕೊಳ್ಳಿ, 15-30 ನಿಮಿಷದಲ್ಲಿ ನಿಮ್ಮ ಅಕೌಂಟಿಗೆ ನೀವೇನು ವಿಡ್ರಾ ಮಾಡ್ತೀರಿ ಅದು ದುಡ್ಡು ಬರುತ್ತೆ ಅಂತೆಲ್ಲ ಹೇಳಿ. ಅಕೌಂಟ್ ಇತ್ತು ತೋರಿಸಿ, ಎಷ್ಟೆಷ್ಟು ಹಾಕಿದ್ರೆ ಅಮೌಂಟ್? ನೀವು ಅಮೌಂಟ್ ಹಾಕಿದ್ದೀರಾ? ಅಮೌಂಟ್ ಹೆಂಗೆ ಹಾಕಿದ್ರೆ?